ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಯೋಗಣ್ಣನವರಿಗೆ ಅರ್ಪಿಸಿದ ಅಭಿನಂದನಾ ನುಡಿ. ಇಂದು ಅವರ ಹುಟ್ಟುಹಬ್ಬದ ಸಂಭ್ರಮ. ಸಜ್ಜನರು ಒಂದು ಮಾತು ಹೇಳ್ತಾರೆ, ಕನಸು ಕಾಣಲು ವಿಶ್ರಾಂತ ನಿದ್ರೆ ಬೇಕು, ಆದರೆ ಗುರಿ ಮುಟ್ಟಲು ವಿಶ್ರಾಂತಿ ಇಲ್ಲದ ಶ್ರಮ ಮತ್ತು ದುಡಿಮೆ ಬೇಕು ಅಂತ. ದುಡಿಮೆಯೇ ದೇವರೆಂದು ದಣಿಯದೆ ದುಡಿದ ಶ್ರದ್ಧಾವಂತರೇ, ನೀವು 1970 ನವೆಂಬರ್ 9 ಶ್ರೀ ಲಕ್ಕೇಗೌಡ ಮತ್ತು ಶ್ರೀಮತಿ ಜಯಮ್ಮ ಎಂಬ ಸಜ್ಜನ ದಂಪತಿಗೆ ಜನಿಸಿದಿರಿ. ನಾಲ್ವರು ಸಹೋದರಿಯರ ನಡುವೆ ಏಕೈಕ ಪುತ್ರರಾಗಿ ಹುಣಸೂರು ತಾಲೂಕಿನ ನಾಡಪ್ಪನಹಳ್ಳಿ ಗ್ರಾಮದಲ್ಲಿ ಜನಿಸಿದಿರಿ. ಪಕ್ಕದ ಬಾಲೂರಿನಲ್ಲಿ ಬೆಳೆದಿರಿ. ಬಾಲೂರಿನಲ್ಲಿ 1-4 ತರಗತಿಯವರೆಗೆ, ಹಂಪಾಪುರದಲ್ಲಿ 5-6 ತರಗತಿ, ಮಿರ್ಲೆ ಗ್ರಾಮದಲ್ಲಿ 7 ತರಗತಿ, 3 ಊರಿನ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಿರಿ. ಆಟೋಟಗಳಲ್ಲಿ ಮುಂದಿದ್ದ ನೀವು 7 ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿ 1981 ಡಿಸೆಂಬರ್ 6 ಶಾಲೆಯನ್ನು ತೊರೆದು ಬಿಟ್ಟಿರಿ. ಈ ಸಕ್ಕರೆ ನಾಡು ನಿಮ್ಮನ್ನು ಕೈಬೀಸಿ ಕರೆಯಿತೋ ಎಂಬಂತೆ ಮಂಡ್ಯ ನಗರಕ್ಕೆ ಬಂದಿಳಿದಿರಿ. ಗೊತ್ತಿಲ್ಲದ ಊರು, ಪರಿಚಯವಿಲ್ಲದ ಜನ, ಕಾಸಿಲ್ಲದ ಜೇಬು, ಟಿಕೆಟ್ ಇಲ್ಲದ ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದು ಇವತ್ತು ನಿಮ್ಮ ಆಳೆತ್ತರದ ಫ್ಲೆಕ್ಸು ಬ್ಯಾನರುಗಳು ತೂಗಾಡುವ ಇದೇ ಸಂಜಯ ಸರ್ಕಲ್ಲಿನ ರಸ್ತೆಗಳಲ್ಲಿ ಅಂಗಡಿಯ ಜಗುಲಿಗಳ ಮೇಲೆ ಮಲಗಿ ಆಶ್ರಯ ಪಡೆದಿರಿ. ಇವತ್ತು ನಿಮ್ಮನ್ನು ಗೌರವಿಸುವ ಪೊಲೀಸರಿಂದ ಅಂದು ಲಾಠಿ ಏಟಿನ ರುಚಿ ನೋಡಿದ್ದಿರಿ. ಬದುಕು ಆಗಷ್ಟೇ ಆರಂಭವಾಗಿತ್ತು. ನಿಮ್ಮೆದುರು ದುಡಿಮೆಯ ಬಾಲ್ಯ ಬಿಚ್ಚಿಕೊಳ್ಳುತ್ತಿತ್ತು. ಮಂಡ್ಯದ ಆನೆಕೆರೆ ಬೀದಿಯ ಮೂಲೆಯಲ್ಲಿನ ಕರುಣಾಕರ ಹೋಟೆಲಿನಲ್ಲಿ ಕೂಲಿ ಕೆಲಸಕ್ಕೆ ಸೇರಿದಿರಿ. ಕೇವಲ 150 ರೂಪಾಯಿಗಳ ತಿಂಗಳ ಸಂಬಳ ನಿಮ್ಮ ಕಣ್ಣೆದುರು ಬದುಕಿನ ಉತ್ಸಾಹವನ್ನು ತುಂಬುತ್ತಿತ್ತು. ಆನೆಕೆರೆ ಬೀದಿಯ ಹೋಟೆಲಿನ 4 ಗೋಡೆಗಳ ಮಧ್ಯೆ ನಿಮಗೆ ಬಂಧನ ಅನ್ನಿಸಿರಬೇಕು. ಸ್ವತಂತ್ರವಾಗಿ ದುಡಿಯಬೇಕೆಂಬ ಛಲ ಹುಟ್ಟಿದೇನೋ. ಮಂಡ್ಯದ ಹೃದಯ ಭಾಗದಲ್ಲಿರುವ ಜಯ ಚಾಮರಾಜೇಂದ್ರ ಮಾರುಕಟ್ಟೆಯ ದಾರಿ ಹಿಡಿದಿರಿ. ಭುಜ ಬಲಿಷ್ಠವಾಗುತ್ತಿದ್ದ ಕಾಲ ಅದು. ಬೆನ್ನ ಮೇಲೆ ಮೂಟೆ ಹೊತ್ತು ಬದುಕುವ ಛಲಕ್ಕೆ ಇಂಬು ಕೊಟ್ಟಿರಿ. ಕೇವಲ 25 ಪೈಸೆಗೆ 1 ಮೂಟೆ ಹೊತ್ತ ನಿಮ್ಮ ಕಣ್ಣೆದುರು ಅದೇ ಮಾರುಕಟ್ಟೆಯಲ್ಲಿ ಜೀವನ ಹಾಸಿಕೊಳ್ಳುತ್ತಿತ್ತು. ಕೂಡಿಟ್ಟ ಹಣದಿಂದ ಹಣ್ಣುಗಳ ಪುಟ್ಟ ವ್ಯಾಪಾರ ಆರಂಭಿಸಿದಿರಿ. ಹಣ್ಣುಗಳು ನಿಮ್ಮ ಕೈಬಿಡಲಿಲ್ಲ. ತರಕಾರಿಗಳನ್ನು ತಂದು ಸುರಿದಿರಿ, ಮಾರಿ ಜೀವನ ನಡೆಸತೊಡಗಿದಿರಿ. ಹಣ್ಣು ತರಕಾರಿ ವ್ಯಾಪಾರ ಕೊಂಚ ಕುದುರುತ್ತಿದ್ದ ಹಾಗೆ ನಿಮ್ಮೊಳಗಿನ ಛಲ ಇನ್ನೇನೋ ಬಯಸುತ್ತಿತ್ತು. ಕಷ್ಟಪಟ್ಟು ಕೂಡಿಟ್ಟ ಹಣವನ್ನು ತಂದು ಕ್ಯಾಸೆಟ್ಟು ಮಾರುವ ಅಂಗಡಿ ಇಟ್ಟುಕೊಂಡಿರಿ. ಅವತ್ತಿಗಿನ್ನೂ ಸಿಡಿ ಡಿವಿಡಿಗಳು ಬಂದಿಲ್ಲವಾದ್ದರಿಂದ ಕ್ಯಾಸೆಟ್ಟುಗಳ ಅಂಗಡಿ ಲಾಭವನ್ನೇ ತಂದುಕೊಟ್ಟಿತ್ತು. ಬದುಕು ಗರಿಗೆದರುತ್ತಿತ್ತು. ಬದುಕನ್ನು ಸಿಹಿ ಮಾಡುವುದಕ್ಕೆ ಖಾರ ಬೂಂದಿ ಹೋಲ್ಸೇಲ್ ಮಾರಾಟ ಮಳಿಗೆ ಮಾಡಿದಿರಿ. ಮತ್ತೆ ಗೃಹೋಪಯೋಗಿ ವಸ್ತುಗಳ ಮಾರಾಟವನ್ನು ಆರಂಭಿಸಿದಿರಿ. ನೀವೇ ನಂಬಿದ ಭಗವತಿ ತಾಯಿ ನಿಮಿಷಾಂಬೆಯ ಕೃಪೆಯಿಂದ ಶ್ರೀ ನಿಮಿಷಾಂಬಾ ಟಿವಿ ಮತ್ತು ಡಿವಿಡಿ ಸೆಂಟರ್ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಮಂಡ್ಯ ನಗರದಲ್ಲಿ ಸಾಲದೆಂಬಂತೆ ಸಮೀಪದ ಕೊಪ್ಪ ಗ್ರಾಮದಲ್ಲೂ ಅಂಗಡಿಯ ಶಾಖೆಯನ್ನು ತೆರೆದಿರಿ. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ನಿಮ್ಮ ಎಡೆಬಿಡದ ಛಲ. ಅನ್ನದಾತರಾಗಬೇಕೆಂಬ ತುಡಿತ ಮಂಡ್ಯ ನಗರದ ಸುಸಜ್ಜಿತ ಸರೋವರ ಹೋಟೆಲ್ ಸ್ಥಾಪನೆಯಾಗುವಂತೆ ಮಾಡಿತು. ಹೋಟೆಲಿನಲ್ಲಿ ರುಚಿ ಶುಚಿಯಾದ ಊಟ ಹಾಕುವುದರ ಮೂಲಕ ಸಾಮಾನ್ಯ ಜನರನ್ನು ಸೆಳೆದ ನೀವು ಗಲ್ಲಾಪೆಟ್ಟಿಗೆಯ ಮೇಲೆ ಸುಮ್ಮನೆ ಕೂರಲಿಲ್ಲ. ನಿಜಕ್ಕೂ ಅದೊಂದು ಅವಿಸ್ಮರಣೀಯ ಕ್ಷಣ. ಆಗಷ್ಟೇ ಶ್ರೀಮಾನ್ ಮುತ್ತಪ್ಪರಯ್ಯವರ ಜಯ ಕರ್ನಾಟಕ ಸಂಘಟನೆ ತನ್ನ ಜಯ ಘೋಷವನ್ನು ನಾಡಿನೆಲ್ಲೆಡೆ ಮೊಳಗಿಸುತ್ತಿತ್ತು. ನಮ್ಮ ಜಯ ಕರ್ನಾಟಕ ಸಂಘಟನೆ ಒಂದೇ ಒಂದು ಸಂಘಟನೆ, ಈ ರಾಜ್ಯದಲ್ಲಿ ಬಲಿಷ್ಠವಾದಂತಹ ಸಂಘಟನೆ. ಏಕರೂಪ ಶಿಕ್ಷಣಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ನೀವೆಲ್ಲರೂ ನಮ್ಮ ಸಂಘಟನೆ ಒಟ್ಟಿಗೆ ಸೇರ್ಕೊಂಡು ಈ ಹೋರಾಟಕ್ಕೆ ಭಾಗಿಯಾಗಬೇಕು. ಸಮಾನ ಶಿಕ್ಷಣದ ಬಗ್ಗೆ ಅವರ ನಿಲುವು ಅರ್ಧಕ್ಕೇ ಓದು ನಿಲ್ಲಿಸಿದ ನಿಮ್ಮನ್ನು ಅತಿಯಾಗಿ ಆಕರ್ಷಿಸಿತು. ಶಿಕ್ಷಣ ವಂಚಿತರಿಗೆ ಒಳಿತಾಗುವ ಸಮಾನ ಶಿಕ್ಷಣದ ಈ ಕೂಗಿಗೆ ನಾನೂ ದನಿಯಾಗಬೇಕೆಂಬ ಹಂಬಲ ಗಟ್ಟಿಯಾಗತೊಡಗಿತು. ಮಂಡ್ಯದಲ್ಲಿ ಕೆಟಿ ಶಂಕರೇಗೌಡರು ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿದ್ದರು. ಶ್ರೀ ಎಸ್ ನಾರಾಯಣರವರು ರಾಜ್ಯ ಉಪಾಧ್ಯಕ್ಷರಾಗಿದ್ದರು. ಇಡೀ ತಂಡದ ಜೊತೆಗೆ 8-10 ಜಿಲ್ಲೆಗಳಲ್ಲಿ
ಪ್ರವಾಸ ಮಾಡಿದ ನಿಮಗೆ ಸಮಾಜದ ಉನ್ನತಿಗೆ ಏನನ್ನಾದರೂ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಇದೊಂದು ಸಮರ್ಥ ವೇದಿಕೆ ಅನ್ನಿಸಿರಬೇಕು. ಓರ್ವ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘಟನೆಯ ಒಳಹೊಕ್ಕಿದಿರಿ. ನಿಮ್ಮ ಆಸಕ್ತಿಯನ್ನು ಶ್ರದ್ಧೆಯನ್ನು ಗಮನಿಸಿದ ಸಂಘಟನೆ ನಿಮ್ಮನ್ನು ಕಾರ್ಯಾಧ್ಯಕ್ಷನನ್ನಾಗಿ ಮಾಡಿತು. 8-10 ತಿಂಗಳು ಸೇವೆ ಸಂದ ಬಳಿಕ ಸರ್ವಾನುಮತದಿಂದ ನಿಮ್ಮ ದುಡಿಮೆಗೊಂದು ಫಲ ಸಿಕ್ಕಿತು. ಅದು 2004 ಆಗಸ್ಟ್ ತಿಂಗಳು. ಮಂಡ್ಯ ಜಿಲ್ಲೆಯ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿ ಆಯ್ಕೆಯಾದಿರಿ. ಹಿಂದಿರುಗಿ ನೋಡಲಿಲ್ಲ. ಈ ನಿಮ್ಮ ಆಯ್ಕೆ ಹಾದಿಗೆ ಬೆಂಗಾವಲಾಯಿತು. ನಿಮ್ಮ ಉದ್ದೇಶಕ್ಕೆ ಸಾಥ್ ನೀಡಿತು. ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡಿರಿ. ನಾಡು ನುಡಿ ಸಮಾಜಕ್ಕೆ ಅನ್ಯಾಯವಾದಾಗ ಸೆಟೆದು ನಿಂತಿರಿ. ತಂಡ ಕಟ್ಟಿದಿರಿ. ಇದೇ ಸಂಜಯ ಸರ್ಕಲ್, ಮಹಾವೀರ ಸರ್ಕಲ್, ಸಿಲ್ವರ್ ಜುಬಿಲಿ ಪಾರ್ಕು ನಿಮ್ಮ ಕಾರ್ಯ ಚಟುವಟಿಕೆಗಳ ಅಡ್ಡೆಯಾದವು. ನಿಮ್ಮ ಬದುಕಿನ ತೇರು ರಾಜಪಥದಲ್ಲಿ ಸಾಗುತ್ತಿದೆ. ನೀವಿಂದು ನಮ್ಮೆಲ್ಲರ ನಡುವೆ ಶೂನ್ಯದಿಂದ ಬಂದು ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಎತ್ತರೆತ್ತರಕ್ಕೆ ಬೆಳೆದಿದ್ದೀರಿ. ನೂರಾರು ಜನರಿಗೆ ಮಾದರಿಯಾಗಿ ನಿಂತಿದ್ದೀರಿ. ಹುಟ್ಟು ಹಬ್ಬದ ಸಂಭ್ರಮದಲ್ಲಿದ್ದೀರಿ. ನಿಮಗೆ ತಾಯಿ ನಿಮಿಷಾಂಬೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಹರಸಲಿ, ಕಾಪಾಡಲಿ. ನಿಮ್ಮ ಕುಟುಂಬವನ್ನು ಹರಸಲಿ. ನಿಮಗೆ ಒಳಿತಾಗಲಿ. ಜಯ ಕರ್ನಾಟಕ ಸಂಘಟನೆ ಚಿರಾಯುವಾಗಲಿ. ನಮಸ್ಕಾರ.